ಅಮೃತ್ ಹಿಂದಡಿ. ಆಯ್ತಾ ನಿನ್ನ ದೇವಿ ದರ್ಶನ? ಅರ್ಚಕರ ಮನೇನೆ ನಿನ್ ದೇವಸ್ಥಾನ, ಅವರ ಮಗಳೇ ನಿನ್ನ ದೇವಿ ಅಂತ ನನಗೆ ತಿಳಿದಿರ್ಲಿಲ್ಲ ಕಣೋ. ಅದು ಅಲ್ಲಯ್ಯ, ನಮ್ಮ ಅಂತಸ್ತಿನ ಬಗ್ಗೆ ಸ್ವಲ್ಪ ಗಮನ ಇಲ್ಲದೆ ಹೋಗಿ ಹೋಗಿ ಆ ಅರ್ಚಕರ ಮಗಳ ಹಿಂದೆ ಬಿದ್ದಿದೆಯಲ್ಲ, ಏನ್ ಹೇಳಿ? ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಬೇಡಿ. ಅದಕ್ಕೆ ಊರೊಳಗಡೆ ಹೊಡೆದಾಟ ಬಡ್ದಾಟ ಮಾಡಿ ಮನೆ ತರದ ಗೌರವ ಹಾಳು ಮಾಡ್ತಾ ಇದೀಯಾ? ಈ ಪ್ರೀತಿ ಪ್ರೇಮ ಎಲ್ಲ ಕಥೆ ಕಾದಂಬರಿಗಳಲ್ಲಿ ಹುಟ್ಕೊಂಡಿರೋ ಭ್ರಮೆ, ಅದ್ರ ಬೆನ್ ಹತ್ತಿದ್ರೆ ಮರಳಗಾಡಿನಲ್ಲಿ ಮರೀಚಿಗೆ ಬೆನ್ ಹದ್ದಾಗಿ. ಅಮೃತ್, ಕಣ್ಣಿದ್ದು ಕುರುಳಾಗ್ಬೇಡ. ಡ್ಯಾಡಿ, ಲವ್ ಇಸ್ ಬ್ಲೈಂಡ್, ಪ್ರೇಮ ಕುರುಡು. ಪ್ರೇಮಿಸಿದವನು ಕಣ್ಣಿದ್ದು ಕುರುಡ್ನಾಗ್ಲೇಬೇಕಾಗತ್ತೆ. ಅಲ್ಲ ಅಮೃತ್, ನಾನ್ ನಿನ್ ಏನ್ ಕಡಿಮೆ ಮಾಡಿದ್ದೀನಿ ಅಂತ ಹೀಗ ಆಡ್ತಿದ್ಯಾ? ತಾಯಿಲ್ ತಬ್ಲಿ ಅಂತ ಚಿನ್ನ ತೊಟ್ಲಲ್ಲಿಟ್ಟು ತೂಗ್ತಾ ಇದ್ನಲ್ಲೋ. ಚಿನ್ನ ತೊಟ್ಲು ಹೇಗೆ ತಾಯಿ ಪ್ರೇಮ ನೀಡಲ್ವೋ, ಹಾಗೆ ಪ್ರೀತಿ ಪ್ರೇಮನ ತುಂಡ್ಕೊಳ್ಲಿಕ್ಕಾಗಲ್ಲ. ಆ ಪ್ರೀತಿ ಅನ್ನೋದು ಒಂದು ರೋಗ ಇದ್ದ ಹಾಗೆ, ಅದು ಮನಸ್ಸನ್ನೇ ಕೊರೆದು ವಿಚಾರಿಸೋ ಶಕ್ತಿನ ಅರ್ಧ ನುಂಗ್ಬಿಡುತ್ತೆ. ಈಗ ನಿನ್ ಏನ್ ಹೇಳಿದ್ರು ತಲೆಗೆ ಹೋಗೋದಿಲ್ಲ, ಆದ್ರೆ ನಾನ್ ತಂದೆಯಾಗಿ ಮೌನ ಪ್ರೇಕ್ಷಕನಾಗಿರೋಕ್ ಸಾಧ್ಯ ಇಲ್ಲ. ಅಮೃತ್, ನಿನಗ್ ನಿನ್ ಪ್ರೀತಿ ಹೇಗೆ ಮುಖ್ಯನೋ ನನಗ್ ನನ್ನ ಅಂತಸ್ತು ಗೌರವ ಅಷ್ಟೇ ಮುಖ್ಯ. ನಾನು ಅವಳನ್ನ ಮನಸಾರೆ ಇಷ್ಟಪಟ್ಟಿದ್ದೀನಿ. ನನ್ನ ಮದುವೆ ಆದ್ರೆ ಅವಳನ್ನೇ, ನನ್ನ ಮದುವೆ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಸರಿ, ನೀನ್ ಅವಳನ್ನೇ ಮದ್ವೆ ಆಗ್ತೀಯ ಅಂದ್ರೆ ಏನಾರ ಮಾಡ್ಲೇಬೇಕು. ಡ್ಯಾಡಿ, ಅಂದ್ರೆ ನಾನು ಅವಳ ಮದ್ವೆ ಆಗೋದಕ್ಕೆ ನಿಮ್ ಒಪ್ಪಿಗೆ ಇದೆಯಾ? ನಾನು ಒಪ್ಪಿಗೆ ಕೊಡದೆ ಹೋದ್ರೆ ನೀನ್ ಬಿಡ್ಬೇಕಲ್ಲಪ್ಪ. ಓ ಮೈ ಡ್ಯಾಡ್, ಅಂದಾಗೆ ಈಗ ನಾಪಕ್ ಬಂತು. ಇವತ್ ಸಂಜೆ ಬೆಂಗಳೂರಲ್ಲಿ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅಟೆಂಡ್ ಆಗ್ಲೇಬೇಕು. ಇನ್ನು ನಾನು ಹೋಗ್ಬೇಕು ಅಂದ್ರೆ ಫ್ಯಾಕ್ಟ್ರಿ ವ್ಯವಹಾರ ಇದೆ. ಹೇಳು, ನೀನೆ ಹೋಗಿ ಬಂದ್ಬಿಡಪ್ಪ. ಬದುಕಿದರು ಸೈರಿಸಲಾರ ಉಪಗ. ಏನ್ ಮಾಮ? ಪ್ರಿಯ ಸಿಂಧು, ಅತೀ ಸಂತೋಷದ ವಿಷಯ, ನಮ್ಮಿಬ್ಬರ ಮದುವೆಗೆ ನಮ್ಮ ತಂದೆ ಒಪ್ಪಿದ್ದಾರೆ. ನಾನು ಅರ್ಜೆಂಟ್ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಬಂದ ತಕ್ಷಣ ನಿಮ್ಗೆ ಭೇಟಿ ಆಗ್ತೀನಿ. ನನ್ನ ಸವಿಮುತ್ತುಗಳಲ್ಲಿ ನಿನ್ನ ಅಮೃತ್. ಐನೋರೆ, ಐನೋರೆ, ರೀ ಐನೋರೆ. ಯಾರು ಅಪ್ಪ? ಮನೇಲಿಲ್ಲ, ಏನ್ ವಿಷಯ? ನಮ್ ಸೌಕಾರು ನಿಮ್ ಮನೆ ಬರ್ತೀವಂತ ಹೇಳಿ ಕಳಿಸಿದ.